ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಡಿಯೋ ಮಾಡ್ತಿರೋದು ಸಾವಯವ ಭೂಮಿಯಲ್ಲಿ ತೆಂಗಿನ ಗಿಡ ಬೆಳೆದಿದ್ದೀವಿ. ಕೇವಲ ಸಾವಯವ ಗೊಬ್ಬರವನ್ನು ಬಳಸಿ. ಸೊ ಈಗ ನೀವು ನೋಡ್ತಿರೋವಂಥ ತೆಂಗಿನ ಗಿಡಗಳು 2 ವರ್ಷದ ಗಿಡಗಳು. ಸೊ ಹೈರಿರೋವಂಥ ತೆಂಗಿನ ಕಾಯಿನ ತಂದು ಅಂದರೆ ಮಳೆ ಸಸಿ ಅಂತ ಕರೀತಾರೆ. ಸೊ ಅಂದರೆ ತೆಂಗಿನ ಕಾಯಿನ ಮೇಲೆ 1 ಅಡಿಯಿಂದ 1/2 ಅಡಿ ಅಷ್ಟು ಇರುತ್ತೆ, ಅದನ್ನು ಮಳೆ ಸಸಿ ಅಂತ ಕರೀತಾರೆ. ಸೊ ಅಂಥ ಸಸಿಯನ್ನು ನಾವು 1.5 ಎಕರೆಗೆ 100 ಸಸಿಗಳನ್ನ ನಾವು ನೆಡಬೇಕಾದ್ರೆ 3 ಅಡಿ ಗುಂಡಿ ತೆಗೆದು, ಸೊ 3 ಅಡಿಲಿ 1 ಅಡಿ ಮಣ್ಣ ಲೂಸ್ ಮಾಡಿ ಅಲ್ಲೇ ಬಿಟ್ಟು 1 ಅಡಿಗೆ ತೆಂಗಿನಕಾಯಿ ಕುಂಡಿಸ್ತು. ದೆನ್ 1 ಅಡಿ ಅಂತ ಮಣ್ಣ ಮೇಲ್ಗಡೆನೇ ಸುತ್ತಲ ಟ್ರಂಚ್ ವೈಸ್ ಮಾಡ್ಕೊಂಡಿದ್ದು ಚೌಕಾಕಾರದಲ್ಲಿ. ಸೊ ಅದ್ರ ಒಳಗಡೆಗೆ ನಮಗೆ ಬೇಕಾದಂತಹ ಏನು ಸಾವಯವ ಕಾಂಪೋಸ್ಟ್ ಮಾಡಿದಂಥ ಗೊಬ್ಬರನ ತುಂಬ್ತಾ ಬಂದು. ಸೊ 2 ವರ್ಷ ಬೇಕಿರಲಿಲ್ಲ, ಆ್ಯಕ್ಚುಲಿ 5 ಟು 6 ಮಂತಿಗೆ ನಾವು ಆ ಗಿಡವನ್ನು ಏನು ಗುಂಡಿ ಇತ್ತು ಅದನ್ನು ಫಿಲ್ ಮಾಡಿದೋ. ಸೊ ಅರೌಂಡ್ 6 ರಿಂದ 7 ತಿಂಗಳಷ್ಟೊತ್ತಿಗೆ ನಾವು ತೆಗೆದಂಥ 3 ಅಡಿಯ ಗುಂಡಿ ಫಿನಿಶ್ ಆಗಿ ಸಮಭೂಮಿಗೆ ಬಂತು. ಸೊ ಈಗ ನಾವು ಹಾಕಿರೋದು ಕರೆಕ್ಟಾಗಿ 100 ತೆಂಗಿನ ಸಸಿಗಳು ಹಾಕಿದ್ದೀವಿ. ಸೊ ಇವೆಲ್ಲ 2 ವರ್ಷದವು. ಮಧ್ಯದಲ್ಲಿ ಮಿಶ್ರಿತ ಬೆಳೆಗಳನ್ನ ಬೆಳ್ಕೋತೀವಿ. ಫಾರ್ ಎಕ್ಸಾಂಪಲ್ ಬೆಂಡೆ ಆಗಿರ್ಬೋದು, ಬದನೆ ಆಗಿರ್ಬೋದು, ಅಥವಾ ತರಕಾರಿಗಳು ಯಾವುದೇ ಆಗಿರ್ಬೋದು ಬೆಳಿತೀವಿ. ಯಾಕಂದರೆ ಈ ಬೆಳೆಗಳಿಗೆ ಬೇಸಾಯ ಮಾಡ್ತಾ ತೆಂಗಿನ ಗಿಡಗಳಿಗೂ ಕೂಡ ಬೇಸಾಯ ಆಗುತ್ತೆ ಅಂತೇಳಿ. ಸೊ ನಮಗವರು ಜಿ ಕೆ ವಿಕೋರ್ ಹೇಳಿರೋದು ಏನಂದರೆ 3.5ರಿಂದ 3.75 ವರ್ಷಕ್ಕೆ ಸೊ ಬಡ್ಡೆ ಬಿಡ್ತವೆ, 4 ವರ್ಷಕ್ಕೆ ಎಲ್ಲ ಉಸಿ ಹೊಡಿತವೆ, 4.5 ವರ್ಷಕ್ಕೆ ನಿಮಗೆ ಕರೆಕ್ಟಾಗಿ ಫಲ ಸಿಗ್ತವೆ ಅಂತ ಹೇಳಿದ್ದಾರೆ. ಸೊ ಜಿ ಕೆ ವಿಕೆಯಿಂದ ಅವರು ಪ್ರಿಸ್ಕ್ರೈಬ್ ಮಾಡಿರೋದು ಮತ್ತು ಅವರೇ ನಮ್ಗೆ ರೆಫರ್ ಮಾಡಿದ್ದು. ಸೊ ನಾನೇನು ಮಾಡಿದ್ದೀನಿ ಅಂದರೆ 1 ತೆಂಗಿನ ಗಿಡಕ್ಕೂ ಮತ್ತೊಂದು ತೆಂಗಿನ ಗಿಡಕ್ಕೂ ಹಳ್ಳಿ ಕಡೆ ಹೇಳ್ತಾರೆ ಆ್ಯಕ್ಚುಲಿ 27 ಅಡಿಗೆ ಹಾಕ್ತಾರೆ ಕೆಲವರು, ಮತ್ತು 30 ಅಡಿಗೂ ಕೂಡ ಹಾಕ್ತಾರೆ. ಬಟ್ ಎಸ್ ಸೈಂಟಿಫಿಕ್ ಆಗಿ ನಾವು ನೋಡೋದಾದರೆ 7.5 ಮೀಟ್ರ್ ಅಂತ ಹೇಳ್ತಾರೆ. 1 ತೆಂಗಿನ ಸಸಿಯಿಂದ ಮತ್ತೊಂದು ತೆಂಗಿನ ಸಸಿಗೆ ಏನು ದೂರ ಇದೆಯೋ ಅದು 7.5 ಮೀಟ್ರ್ ಅಂತ ಹೇಳ್ತಾರೆ. ಸೊ ಅರೌಂಡ್ 22-23 ಅಡಿ ಬರುತ್ತೆ. ಸೊ ನಾನು ಕೂಡ ಅಷ್ಟೇ ದೂರದಲ್ಲೇ ಹಾಕಿದ್ದೀನಿ. ಬಟ್ ಹಳ್ಳಿಗಳ ಕಡೆ ಏನು ಮಾಡ್ತಾರೆ, ಗರಿಯಿಂದ ಗರಿಗೆ ಹೊಡೆದ್ರೆ ಹಳ್ಳಿಗಳು ಓಡಾಡ್ತವೆ, ಯಾತಗಳು ಓಡಾಡ್ತವೆ, ಕಾಯಿನ ಕಚ್ಚಕ್ಕೆ ಬಿಡಲ್ಲ, ನಮಗೆ ಫಲವತ್ತತೆ ಸಿಗಲ್ಲ, ಇಳುವರಿ ಸಿಗಲ್ಲ ಅಂತ ಹೇಳ್ತಾರೆ. 1 ಗರಿಗೂ ಮತ್ತೊಂದು ಗರಿಗೂ ಟಚ್ ಆಗಬಾರ್ದು ಅಂತ ಹೇಳ್ತಾರೆ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ, ನಾನು ಅವರು ಹೇಳಿರತ್ತಾರ ಏನೀಗ ಜನ ಹೇಳ್ತಾರೋ 30 ಅಡಿಗೆ ಅಂತ ಹೇಳಿದ್ದಾರೆ. ಸೊ ನಾನು ಅದು 37 ಅಡಿಗೆ ಹಾಕಿಲ್ಲ. ಸೊ 21 ಅಡಿ ಡಿಸ್ಟೆನ್ಸ್ ಇದೆ, 1 ತೆಂಗಿನ ಗಿಡಕ್ಕೂ ಮತ್ತೊಂದು ತೆಂಗಿನ ಗಿಡಕ್ಕೂ 21 ಅಡಿ ಡಿಸ್ಟೆನ್ಸ್ ಇದೆ. 2 ಅಡಿ ಬಡ್ಡೆ ಕೂತ್ಕೊಂಡ್ರು 23 ಅಡಿಗೆ ಬೀಳುತ್ತೆ. ಸೊ ಯಾಕೆ ಇಷ್ಟು ಒತ್ತಂತ ನಿಮಗೇನಾದ್ರು ಡೌಟ್ ಇದ್ದರೆ, ನನ್ನ ಪ್ರಕಾರ ಒತ್ತಿದ್ರೆ ಏನಂದರೆ ಮಳೆ ಗಾಳಿ ತುಂಬ ಬಿರುಗಾಳಿ ಶುರುವಾದಾಗ ಒತ್ತಾಗಿದ್ದರೆ ತೆಂಗಿನ ಸಸಿಗಳು ಮರ ಬೀಳಲ್ಲ. 1. 2. ಏನಂದರೆ ನಾವು ಹೆಚ್ಚಿಗೆ ರೀತಿಯ ಬೇಸಾಯ ಮಾಡಿದ್ರೆ ಬೇಸಾಯದ ಮೇಲೆ ನಾವು ತೆಂಗಿನಕಾಯಿನ ಕಟ್ತೇವೆ. ಸೊ ನಾವು ಬೇಸಾಯದ ಆಧಾರಿತವಾಗಿ ನಮಗೆ ಫಲವನ್ನು ಕೊಡ್ತದೆ. ಸೊ ಈಗ ನಾನು ಹಾಕಿರೋ ತೆಂಗಿನ ಗಿಡ ಹೇಗಿದ್ದಾವೆ ಅಂದರೆ, ಸೊ ಅರೌಂಡ್ 100 ಇದ್ದಾಗ 20 GKVK ಪ್ರಿಸ್ಕ್ರೈಬ್ ಮಾಡಿರೋವಂಥದ್ದು. ದೆನ್ ಮತ್ತೊಂದು 10 ನಾಟಿ, ಮತ್ತು ಗುಬ್ಬಿ, ದೆನ್ ತಿಪ್ಟೂರು, ತುರುವೇಕೆರೆ, ಇನ್ನು ನಮ್ಮ ಕಲ್ಪತರನಾಡು ತುಮಕೂರು. ಸೊ ಈ ಭಾಗದವು 10 ರಿಂದ 15-20 ಈ ಥರ ಮಿಕ್ಸ್ ಮಾಡಿ 100 ತೆಂಗಿನ ಸಸಿಗಳನ್ನ ಹಾಕಿದ್ದೀನಿ. ಸೊ ಇದರಲ್ಲಿ 5 ರಿಂದ 6 ಕೇವಲ ಎಳನೀರನ್ನೇ ಬಿಡುವಂಥ ಗಿಡಗಳು ಕೂಡ ಹಾಕಿದ್ದೀನಿ. ಯಾಕಂದರೆ ಕೆಲವೊಮ್ಮೆ ನಮಗೆ ಎಳನೀರು ಕೂಡ ಅಗತ್ಯತೆ ಇದೆ ಅಂತ. ಸೊ ಇದು ಕೇವಲ 2 ವರ್ಷದ ಗಿಡ, ಹೈರು ತಂದು ಹಾಕಿದ ಕಾಯಿ. ಸೊ ನಾವು ಬೇಸಾಯ ಮಾಡಿರೋದು. ಸೊ 2 ವರ್ಷದ ಗಿಡ ಇಂದು
ಈ ಶೇಪಲ್ಲಿ ಬಂದಿದೆ. ಸೊ ಈ ಗಿಡ ಎಲ್ಲ ಅರೌಂಡ್ ಮೂರು ಕಾಲು ವರ್ಷದಷ್ಟೊತ್ತಿಗೆ ಸೊ ಬಡ್ಡೆ ಬಿಡ್ತಾ ಮೂರುವರೆ ಮೂರು ಮುಕ್ಕಾಲು ವರ್ಷಕ್ಕೆ ಇದು ಉಸಿಯನ್ನು ಹೊಡಿತದೆ. ಬಡ್ಡೆ ಬಿಡೋದು ಅಂದರೆ ಈ ಥರ. ಸೊ ಯಾವತ್ತು ತಾಳು ಹೀಗೆ ತೊಗೋಬೇಕು, ತಾಳು ಹೀಗೆ ತೊಗೊಂಡ್ರೆ ಮಾತ್ರ ಅದೊಂದು ಗಿಡ ಚೆನ್ನಾಗಿ ಫಲವತ್ತತೆ ಆಗಿ ಬಂದೈತೆ ಅಂತ ನಾವು ಅದನ್ನು ಅಸೆಸ್ ಮಾಡ್ಬೋದು. ಸೊ ಎಲ್ಲ ಗಿಡಗಳು ಕೂಡ ಹಾಗೇ ಇದೆ. ಸೊ ಇದು ಒಂದು ವರ್ಷದ ಗಿಡ. ಇದು ಕಳಸಿನ ಕಾಯಿ ಅಂತ ಕರೀತಾರೆ, ಅಂದರೆ ಕಳಸಕ್ಕೆ ಇಡುವಂಥ ಕಾಯಿನ ಆ ಜಾತಿದ ತಂದು ಹಾಕಿರೋವಂಥದ್ದು. ಮಿಕ್ಸ್ ಇದೆ ಅಂದರೆ ಕೊಬ್ಬರಿಗೆ ಅಂತಲೇ ಒಂದು ಐದು ಗಿಡ ಇದ್ದಾವೆ, ಎಳ್ನೀರಿಗೆ ಒಂದು ಮೂರು ನಾಲ್ಕು ಗಿಡ ಇದ್ದಾವೆ. ದೆನ್ನು ದಪ್ಪ ಕಾಯಿಗಳು ಏನು ಕೆಲವೊಂದು, ಹೇಗೆಂದರೆ ಶೇಪು ಕೆಲವೊಂದು ಗುಂಡಾಕಾರದಲ್ಲಿರ್ತವೆ, ಕೆಲವೊಂದು ಕಳಸಾಕಾರದಲ್ಲಿರ್ತವೆ, ಕೆಲವೊಂದು ಶೇಪು ವಿ ಶೇಪಲ್ಲಿ ಬರ್ತವೆ. ಸೊ ಕೆಲವೊಮ್ಮೆ ಸಿಪ್ಪೆಗಳು ದಪ್ಪ ಇರ್ತವೆ ಕಾಯಲ್ಲಿ, ಕೆಲವೊಮ್ಮೆ ತೆಳಗಿರ್ತವೆ. ಸೊ ಈ ಥರ ವೆರೈಟೀಸ್ನ ನಾವು ನಮ್ಮ ತೋಟದಲ್ಲಿ ಹಾಕಿದ್ದೀವಿ. ಸೊ ಇದು ಕೇರಳ ಎಳ್ನೀರು ಗಿಡ, ಕೇವಲ ಎಳ್ನೀರಿಗೋಸ್ಕರನೇ ನಾವು ಹಾಕ್ಕೊಂಡಿರೋದು ಇದನ್ನು. ಸೊ ಹೀಗೆ ಬಂದಿದೆ. ಸೊ ನಿಮಗೆ ಒಳ್ಳೆ ತೆಂಗಿನಕಾಯಿ ಬೇಕು ಅಂದರೆ ನಿಮಗೆ ನಾಟಿ ಮಾಡೋಕ್ಕೆ ಅಥವಾ ನೀವು ತೋಟದಲ್ಲಿ ನಾವು ನಾಟಿ ಮಾಡ್ಕೋತೀವಿ ಕಾಯಿನ ಅಂತಂದರೆ, ಅಥವಾ ನಮಗೆ ತೆಂಗಿನ ಗಿಡಗಳು ಒಳ್ಳೆ ಫಲವತ್ತತೆ ತೆಂಗಿನ ಗಿಡಗಳು ಬೇಕು ಅಂತಂದರೆ, ನಮ್ಮ ಕುಣಿಗಲ್ ತಾಲೂಕು ಬಾಗೇನಹಳ್ಳಿಲಿ ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ಅವ್ರ ಅಡ್ರೆಸ್ನ, ಗಂಗಾಧರ್ ಅಂತ ಇದ್ದಾರೆ. ಸೊ ಅವರು GKVK ಸಹಭಾಗಿತ್ವದಲ್ಲಿ ಅವರು MOU ಮಾಡ್ಕೊಂಡಿದ್ದಾರೆ, ಮೆಮೊರಾಂಡಮ್ ಮಾಡ್ಕೊಂಡಿದ್ದಾರೆ. ಸೊ ಅವರ ತೋಟದಲ್ಲಿ ಈ ಕೆಲವರು ಹೇಗಾಗ್ತಾರೆ, ಕೆಲವರು ಏನು ಹೇಳ್ತಾರೆ, ಹಳ್ಳಿ ಸಸಿಗಳು ಸೊ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ, ಬಲ್ತಿರಲ್ಲ ಕಾಯಿಗಳು, ಅದರಲ್ಲಿ ಸಸಿ ಮಾಡಿರ್ತಾರೆ ಅಂತಾರೆ. ಬಟ್ ಅವರು ಹೇಗಂದರೆ 60-70 ವರ್ಷಗಳು ಏನು ಬೆಳೆದಿರ್ತಾವೋ ಆ ಮರಗಳಲ್ಲಿ 22-26 ತೆಂಗಿನ ಮರಗಳಲ್ಲಿ ಮನೆಗಳ ಥರ ಬರ್ತವೆ. ನೀವು ಮನೆಗಳು ಇಟ್ ಮೀನ್ಸ್ ಏನಂದರೆ, ಒಂದು ತೆಂಗಿನ ಗರಿ ಬಿದ್ದಿದ್ದಕ್ಕೂ ಮತ್ತೊಂದು ತೆಂಗಿನ ಗರಿ ಬೀಳೋದಕ್ಕೂ ಮಧ್ಯದ ಒಂದು ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪ್ ಅದು 22-26 ಅಥವಾ 28 ಹೊಡೆದಿರಬೇಕು. ಒಂದು ತೆಂಗಿನ ಮರದಲ್ಲಿ ಗರಿ ಮಿನಿಮಮ್ 28-32, ಕೆಲವೊಮ್ಮೆ 36 ಗರಿಗಳು. ಈ ಥರ ತೆಂಗಿನ ಗಿಡ ಮರ ಆಗಿದ್ರೆ ಮಾತ್ರ ಅವು ಒಳ್ಳೆ ಹೈರ್ ಬರ್ತಾವಂತೆ. ಸೊ ನಮ್ಗೆ ಅವರು ನಾವು ತರಕ್ಕೆ ಹೋದಾಗ ಮತ್ತು JKVK ಅವರು ಹೇಳಿದ್ದಂಥದ್ದು 42 ಗರಿ 38 ಗರಿ ಈ ಮರಗಳಲ್ಲಿ ಏನಾದ್ರು ನಾವು ಆ ಕಾಯಿಗಳನ್ನ ತಂದು ನಾವು ನಾಟಿ ಮಾಡಿದ್ವು ಅಂತಂದರೆ ತುಂಬ ಬೇಗ ಬರ್ತಾವಂತೆ. ಸೊ ಅವ್ರ ತೋಟದಲ್ಲಿ ಅವ್ರು ಮಾಡಿದ್ದಾರೆ ಒಳ್ಳೆ ಸಸಿಗಳು. ನಮ್ಮ ಸುತ್ತಲ ಭಾಗಗಳಲ್ಲಿ ಅವರವೇ ಸಸಿಗಳನ್ನ ನಾವು ಆಲ್ಮೋಸ್ಟ್ ಅಲ್ಲಿ ನೆಡೋದು. ಸೊ ಮೂರು ಅವ್ರು ಹೇಳಿದಂಗೆ ಬೇಸಾಯಗಳನ್ನ ನೀಟಾಗಿ ಮಾಡಿಬಿಟ್ರೆ ಅರೌಂಡ್ 4 ವರ್ಷ ಅಷ್ಟೊತ್ತಿಗೆ ನೀವು 4-5 ವರ್ಷ ಒಳಗೆ ನೀವು ಫಲವನ್ನು ತೊಗೋಬೋದು. ತೆಂಗಿನ ಫಲವನ್ನು ಉಸಿ 4 ವರ್ಷಕ್ಕೆ ಹೊಡೆದ್ರೂ ಕೂಡ 4.5 ವರ್ಷಕ್ಕೆ ನೀವು ಒಂದು ಅದರಿಂದ ಎಳ್ನೀರಾಗಿರ್ಬೋದು ಕಾಯಿನಾದರೂ ಪಡ್ಕೋಬೋದು. ಸೊ ಗಂಗಾಧರ್ ಕುಣಿಗಲ್ ತಾಲೂಕು ಬಾಗೇನಹಳ್ಳಿ ಗ್ರಾಮ ಗಂಗಾಧರ್ ಅಂತ, ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಿಮಗೆ ಒಳ್ಳೆ ಗಿಡಗಳು ಅವ್ರ ಬಳಿನೇ ಸಿಗುತ್ತೆ, ಯಾಕಂದರೆ ನಾವು ನೋಡಿರೋದು. ಸೊ ನಾವು ಬೇರೆಯವ್ರು ಬೆಳೆದಿರೋದು 3-4 ವರ್ಷಕ್ಕೆಲ್ಲ ಫಲ ಬಂದಿರೋದನ್ನ ನೋಡಿ, ಮತ್ತು ನಾವು JKVK MOUಯಿಂದ ಮಾಡ್ಕೊಂಡಿರೋದನ್ನೆಲ್ಲ ಅಧಿಕೃತವಾಗಿ ತಿಳ್ಕೊಂಡು ಅವ್ರ ಹತ್ರ ಅವ್ರು ರೆಫರ್ ಮಾಡಿಕ್ಕೆ ನಾವು ಅಲ್ಲೋಗಿ ತೊಗೊಂಡಿರೋದು. ಸೊ ಇವತ್ತು ನಮ್ಮ ತೋಟದ್ದು 2.5 ವರ್ಷ ಆಯಿತು. ಸೊ ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೆ, ಕೆಲವರು ಕೇಳ್ತಾಯಿದ್ರು. ಸೊ ತೋಟ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ಆ ಕಾರಣಕ್ಕೋಸ್ಕರನೇ ಇವತ್ತು ಬಿಡುವು ಮಾಡ್ಕೊಂಡೊಂದು ವಿಡಿಯೋ ಮಾಡ್ತಾಯಿದ್ದೀನಿ.
ಸೊ ನಾವು ಏನೂ ಹಾಕಿಲ್ಲ ಅಂದರೆ ನೀವು ಕೇಳ್ಬೋದು ಎರಡು ವರ್ಷಕ್ಕೆ ಹೇಗೆ ಬಂದು ಅಂತ ಅಂದರೆ ನಾವು ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ಅಂದರೆ ಮೇವು ಆಗಿರ್ಬೋದು ಫರ್ಟಿಲೈಸರ್ ಅದರಲ್ಲಿ ಇಪ್ಪತ್ತು ಇಪ್ಪತ್ತು ಡಿ ಎ ಪಿ ಕೆಲವರು ಹಾಕ್ತಾರೆ ನಾವು ಯಾವುದೂ ಹಾಕಿಲ್ಲ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲೇ ಸಿಕ್ಕಂತಹ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೆಳೆ ಬೆಳೆದಿರ್ತೀವಿ ಈಗ ಬದನೆಗಿಡ ಬೆಳೆದಿದ್ದೀವಿ ಅಂತ ಅಂದ್ಕೊಳ್ಳಿ ಸೊ ಬದನೆಗಿಡ ಕಟಾವು ಆದಮೇಲೆ ರೋಟ್ರಿ ಓಡಿಸ್ತೀವಿ ಅದನ್ನು ಇದೇ ಭೂಮಿಗೆ ಸೇರಿಸ್ತೀವಿ ಗೊಬ್ಬರ ಆಗುತ್ತೆ ದೆನ್ ಸೆಕೆಂಡ್ ಥಿಂಗ್ ಏನಂದರೆ ಮನೆ ಗೊಬ್ಬರ ನಾವು ಎಮ್ಮೆ ಮೇಕೆ ಮತ್ತು ಹಸಿನ ಗೊಬ್ಬರನ ಏನು ಮಾಡ್ತೀವಿ ತಂದು ಬುಡಕ್ಕೆ ಹಾಕ್ತೀವಿ ತೆಂಗಿನ ಸಸಿಯ ನಾವು ಬಿಡಕ್ಕೆ ಹಾಕ್ಬಿಡ್ತೀವಿ ಕಾಯಿಗಸ ಅಂತ ಕರೀತಾರೆ ಅದನ್ನು ಹಸಿ ಕಸ ಅಥವಾ ಕಾಯಿಗಸ ಅಂತ ಕರೀತಾರೆ ಸೊ ಅದನ್ನು ತಂದು ನಾವೇನು ಮಾಡ್ತೀವಿ ಹಿಂಗೆ ಬುಡ್ಡೆಗೆ ಎರಡೆರಡು ಅರ್ಧರ್ಧರ್ಧರ್ಧ ಬುಡಿ ಬಿಟ್ಟು ನಾವು ಬಡ್ಡೆಗೆ ಹಾಕ್ತೀವಿ ಪ್ರತಿ ಎರಡು ತಿಂಗಳಿಂದ ಮೂರು ತಿಂಗಳಿಗೊಮ್ಮೆ ಎರಡರಿಂದ ಮೂರು ತಿಂಗಳಿಗೊಮ್ಮೆ ಬುಡಕ್ಕೆ ಒಂದು ಎರಡು ಮಂಗ್ ಎರಡು ಬಾಣಲಿ ಕರೀತಾರೆ ಎರಡು ಮಂಗ್ರೆ ಅಥವಾ ಎರಡು ಬಾಣಲಿ ಅಷ್ಟು ನಾವು ಸಾವಯವ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಅಥವಾ ಮನೆ ಕಾಯಿಗಸನಾದ್ರೂ ಹಾಕ್ಬಿಡ್ತೀವಿ ಬಿಡಕ್ಕೆ ಸೊ ಅದು ಬಿಟ್ಟು ನಾವು ಇನ್ನೇನು ಕೂಡ ಬೇಸಾಯ ಮಾಡಲ್ಲ ಆಗಾಗ ಒಮ್ಮೊಮ್ಮೆ ಉಳಿಸ್ದಾಗ ಬುಡ ಹಾಕ್ಕೋತೀವಿ ಸೊ ಆ್ಯಕ್ಚುಲಿ ರೋಟ್ರಿ ಕೆಲವ್ರು ಹೇಳ್ತಾರೆ ಒಡಿಸ್ರೆ ಒಳ್ಳೆಯದಂತ ಕೆಲವ್ರು ಹೇಳಿ ನಮ್ಮ ಪ್ರಕಾರ ಏನಂದರೆ ರೋಟ್ರಿ ಒಡಿಸ್ದಾಗ ಮಣ್ಣು ಅದು ಗುಡ್ಡೆ ಮಾಡಿಬಿಡ್ತದೆ ಬುಡದಲ್ಲಿ ಇನ್ನೆನ್ ಮೇಲ್ಗಡೆ ಇದ್ದಂಥ ಬೇರುಗಳನ್ನ ಅದು ಕಟ್ ಮಾಡಿಬಿಡ್ತದೆ ಮುಂದೆ ಕತ್ತರಿಸ್ಬಿಡ್ತದೆ ಸೊ ಹಂಗಾಗಿ ರೋಟ್ರಿ ಜಾಸ್ತಿ ಒಡ್ಸೋಕೆ ಹೋಗ್ಬಿಡಿ ಒಡ್ಸಿದ್ರು ಕೂಡ ತೆಂಗಿನ ಸಸಿ ಬುಡದಲ್ಲಿ ನೀವು ಸ್ವಲ್ಪ ಜಾಗ ಬಿಟ್ಟೆ ಒಡಿಸಿ ನನ್ನ ಇದು ನನಗೆ ಅನುಭವಕ್ಕಾಗಿರೋಂಥ ಇದು ಆಲ್ಮೋಸ್ಟ್ ಅಲ್ಲಿ ಉಳಿಸಿ ಅದು ಬುಡಕ್ಕೆ ಹೋಗೆಲ್ಲ ಉಳಿಸ್ಬೇಡಿ ಯಾಕೆಂದರೆ ಬೇರುಗಳು ಇರ್ತವೆ ಬೇರುಗಳು ಹೊಸ ಬೇರುಗಳು ಬಿಡ್ಕತಾ ಇರ್ತದೆ ನೀವು ಬೇಸಾಯ ಮಾಡ್ದಂಗೆ ಬೇಸಾಯ ಮಾಡ್ದಂಗೆ ಸೊ ನೀವು ತಾಯಿ ಬೇರನ್ನೇ ಬೇರುಗಳನ್ನೇ ನೀವು ಉಳಿಸ್ಬಿಟ್ರಿ ಅಂತ ಅಂದಾಗ ಅದು ತುಂಬ ಸಫರ್ ಪಡ್ತದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ರೋಟ್ರಿ ಅವಾಯ್ಡ್ ಮಾಡಿ ಉಳ್ಬೇಕಾದ್ರೆ ಒಂದು ಹಡಿನ ಬಿಟ್ಟು ಉಳಿ ನಾವೇನೇನು ಮಾಡ್ತೀವಿ ಇದರಲ್ಲಿ ಸಿಕ್ಕಂಥ ಕಸ ಕಡ್ಡಿಗಳಾಗಿರ್ಬೋದು ಆ ರಾ ಏನು ರಾ ಮೆಟೀರಿಯಲ್ ಸಿಗುತ್ತೋ ಅದನ್ನೆಲ್ಲ ಇಲ್ಲಿದೆ ನಾವು ತಿಂತ ಸತ್ಯ ಆಗಿರ್ಬೋದು ಬೆಳೆದಂಥ ಬೆಳೆಯ ಒಂದು ವೇಸ್ಟ್ ಆಗಿರ್ಬೋದು ಎಲ್ಲ ನಾವು ತೆಂಗಿನ ಸಸಿ ಬುಡಕ್ಕೆ ಹಾಕ್ಬಿಡ್ತೀವಿ ಸೊ ಬುಡಕ್ಕೆ ಹಾಕಿದಾಗ ಅದು ಅಲ್ಲೇ ಕೊಳ್ಕತ್ತದೆ ದೆನ್ ಅಲ್ಲೇ ಗೊಬ್ಬರ ಆಗುತ್ತೆ ಸೊ ನೀವು ಕೂಡ ಇದೇ ಥರ ಮಾಡಿ ಆದಷ್ಟು ಈ ಸಾವಯವ ಗೊಬ್ಬರವನ್ನು ಬಳಸಿ ನಾವೆಲ್ಲ ಸಾವಯವ ಗೊಬ್ಬರನೇ ಬಳಸ್ತಿರೋದು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೋತೀವಿ ರಬ್ಬರ್ ಸೊಪ್ಪು ಆಗಿರ್ಬೋದು ಬೇರೆ ಬೇರೆ ಯಾವುದೇ ರೀತಿಯ ಏನು ಕಚ್ಚಾ ವಸ್ತು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈ ತ್ಯಾಗು ಸೊಪ್ಪು ಬಾಳೆ ಬಾಳೆ ಎಲೆಗಳು ಮುಂತಾದವನ್ನ ನಾವು ಒಂದು ಕಡೆ ಶೇಖರಣೆ ಮಾಡ್ತೀವಿ ಅದರ ಗೊಬ್ಬರ ಆದಂಥ ಸಂದರ್ಭದಲ್ಲಿ ಗುಂಡಿ ತಗೊಂಡಿದ್ದೀವಿ ಒಂದು 10x10 ಅದರೊಳಗೆ ತುಂಬಿ ಒಂದು ವರ್ಷ ಆದಮೇಲೆ ಆ ಗೊಬ್ಬರನ ತಂದು ಎಲ್ಲ ಬುಡಗಳಿಗೆ ಹಾಕ್ತೀವಿ ಸೊ ಆದಷ್ಟು ನೀವು ಕಾಂಪೋಸ್ಟ್ ಗೊಬ್ಬರ ನ್ಯಾಚುರಲ್ಲಾಗಿ ಮಾಡಿಕೊಂಡ್ರೆ ನೀವು ಒಳ್ಳೆ ಬೆಳೆಯನ್ನು ಪಡ್ಕೋಬೋದು ಸೊ ತುಂಬ ಜನ ನನ್ನ ಕೊಲೀಗ್ಸ್ ಕೇಳ್ತಿದ್ರು ಸೊ ತೋಟದ್ದು ಒಂದು ವಿಡಿಯೋ ಮಾಡಿ ದಯವಿಟ್ಟು ಅಂತ ಸೊ ಹಾಗಾಗಿ ಆ ಕಾರಣದಿಂದ ಮಾಡಿದೆ ಇದು ಒಂದು ಒಂದು ಕಾಲು ವರ್ಷದ ಗಿಡ ಇದು ಸೊ ಏನಾದರೂ ನಿಮಗೆ ಡೌಟಸ್ ಏನಾದ್ರು ಬಂತು ವೀಡಿಯೋ ನೋಡಬೇಕಾದ್ರೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮಾಡಿ ಇನ್ಬಾಕ್ಸ್ ಮಾಡಿ ಖಂಡಿತ ನಾನು ಅದಕ್ಕೆ ಆನ್ಸರಬಲ್ ಮಾಡ್ತೀನಿ ನಿಮ್ಗೆ ಏನೇ ಸಂಪೂರ್ಣ ಮಾಹಿತಿ ಬೇಕಿದ್ರೂ ಈ ತೆಂಗು ಬೆಳೆ ಏನು ನೀವು ಬೆಳೆಯಬೇಕು ಅಂತ ಕೆಲವ್ರು ಕನ್ಸು ಇಟ್ಕೊಂಡಿರ್ತೀರ ಯೂತ್ಗಳು ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನನಗೊಂದು ಇನ್ಬಾಕ್ಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ದೆನ್ ನನ್ನ ಮೇಲ್ ಐ ಡಿನೂ ಕೂಡ ನಾನು ಸೆಂಡ್ ಮಾಡಿರ್ತೀನಿ ಸೊ ಏನೇ ಬೇಕಿದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.